ನಮಸ್ಕಾರ ಸೋದರ ಸೋದರಿಯರೇ, ನಾನು ಈ ಹೊತ್ತು ಕನ್ನಡದಲ್ಲಿ ಕಥನ ಕಾವ್ಯ ಎಂಬ ವಿಷಯವನ್ನು ಕುರಿತು ಕೆಲವು ಮಾತುಗಳನ್ನು ಆಡ್ತಾ ಇದ್ದೇನೆ. ಹಳೆಗನ್ನಡದಲ್ಲಿ ಒಂದು ಕಾವ್ಯ ಇದೆ, ಜಗನ್ನಾಥ ವಿಜಯ, ರುದ್ರಭಟ್ಟ ಎಂಬ ಕವಿ ಅದನ್ನು ಬರೆದಿದ್ದಾನೆ. ಅದರಲ್ಲಿ ಒಂದು ಪದ್ಯ ಇದೆ, ಕಥೆಯಂ ಕೇಳಲೆ ಕಂದ ಹುಂ ರಘುಜನ ಎಂಬಂ ಹುಂ ಸಕಾಂತಂ ವನಸ್ಥಿತನಾದಂ ಹುಂ. ಈ ರೀತಿಯಾಗಿ ಆ ಪದ್ಯ ಮುಂದುವರಿಯುತ್ತದೆ. ಎಂದರೆ ಕಂದನಿಗೆ ತಾಯಿ ಕತೆ ಹೇಳ್ತಾ ಇದ್ದಾಳೆ, ತಾಯಿ ಕತೆ ಹೇಳಿದ ಹಾಗೆ ಮಗ ಹೂಂಗುಟ್ಟುತ್ತಾ ಇದ್ದಾನೆ. ಎಂದರೆ ಕೌಸಲ್ಯ ರಾಮನಿಗೆ, ಬಾಲರಾಮನಿಗೆ ಕೌಸಲ್ಯ ರಾಮಾಯಣದ ಕತೆ ಹೇಳ್ತಾ ಇದ್ದಳು ಎಂಬುದು ಸಂದರ್ಭ. ಅದೇನೇ ಇರಲಿ, ಏಕೆ ಈ ಪದ್ಯವನ್ನು ನಾನು ಉದ್ಧರಿಸಿದೆ ಅಂದರೆ, ಕತೆ ಹೇಳುವುದು, ಕತೆ ಕೇಳುವುದು ಸಾರ್ವಕಾಲಿಕ ಸಾರ್ವದೇಶಿಕವಾದಂತಹ ಒಂದು ಪ್ರಕ್ರಿಯೆ. ಆಬಾಲ ವೃದ್ಧರ ಆದಿಯಾಗಿ ಎಲ್ರಿಗೂ ಕತೆ ಹೇಳುವುದರಲ್ಲಿ ಕೇಳುವುದರಲ್ಲಿ ಆಸಕ್ತಿ. ಒಂದು ಕಾಲದಲ್ಲಿ ಕಥೆಯನ್ನು ಬಾಯಾರೆ ಹೇಳ್ತಿದ್ರು, ಕಿವಿಯಾರೆ ಕೇಳ್ತಿದ್ರು. ಆದರೆ ಒಂದು ಭಾಷೆಯಲ್ಲಿ ಲಿಪಿಯ ಉಗಮವಾಗಿ ಅದು ವಿಕಾಸ ಹೊಂದಿ ಲೇಖನ ರೂಪವನ್ನು ಪಡೆದು ಮುದ್ರಣ ಸಂಸ್ಕಾರಕ್ಕೆ ಒಳಗಾದ ಮೇಲೆ ಕತೆ ಬರೆಯುವುದು, ಕತೆ ಓದುವುದು ಪ್ರಾರಂಭ ಆಯಿತು. ಹಾಗಾಗಿ ಜಾಗತಿಕ ಸಾಹಿತ್ಯದಲ್ಲಿ ಈ ರೀತಿಯ ಕಥೆಗಳು ನೂರಾರು ಇವೆ, ವಿಪುಲವಾಗಿ ಇವೆ. ಸಾಮಾನ್ಯವಾಗಿ ನಮ್ಮಲ್ಲಿ ಭಾಷೆಯಲ್ಲಿ ಎರಡು ರೂಪ, ಒಂದು ಪದ್ಯ, ಇನ್ನೊಂದು ಗದ್ಯ. ಕೆಲವು ಕಥೆ ಕಾವ್ಯ ಇತ್ಯಾದಿಗಳು ಪದ್ಯ ರೂಪದಲ್ಲಿರುತ್ತವೆ, ಇನ್ನೂ ಕೆಲವು ಗದ್ಯ ರೂಪದಲ್ಲಿ ಇರುತ್ತವೆ. ನಮ್ಮಲ್ಲಿ ಗದ್ಯ ರೂಪದಲ್ಲಿರುವಂಥ ಕಥೆಯನ್ನು ಸಾಮಾನ್ಯವಾಗಿ ದೀರ್ಘವಾದರೆ ಕಾದಂಬರಿ ಅಂತ ಕರಿತೇವೆ, ಸಣ್ಣದಾದರೆ ಸಣ್ಣ ಕಥೆ ಅಂತ ಹೇಳ್ತಾರೆ. ಪದ್ಯದಲ್ಲಿದ್ದರೆ ಅದನ್ನು ದೊಡ್ಡದಾದರೆ ಮಹಾಕಾವ್ಯ ಅಂತ ಹೇಳ್ತವೆ, ಸಣ್ಣದಾಗಿದ್ದರೆ ಒಂದು ಕಾಲದಲ್ಲಿ ಖಂಡಕಾವ್ಯ ಅಂತ ಕರೀತಾ ಇದ್ರು. ಕ್ರಮೇಣ ಇಂಗ್ಲೀಷ್ ಸಾಹಿತ್ಯದ ಸಂಪರ್ಕದಿಂದ ನಮ್ಮಲ್ಲಿ ಇನ್ನೂ ಒಂದು ಶಬ್ದ ಹುಟ್ಟಿಕೊಂಡಿತ್ತು, ನರೇಟಿವ್ ಪೋಯಮ್ ಅಂತ ಹೇಳುವಂಥದ್ದು, ಅಥವಾ ನರೇಟಿವ್ ವರ್ಸ್ ಅಂತ ಹೇಳುವಂಥದ್ದು. ಅದನ್ನು ನಮ್ಮಲ್ಲಿ ಕಥನ ಕವನ ಅಥವಾ ಕಥನ ಕಾವ್ಯ ಅಂತ ಅನುವಾದಿಸಿದ್ದಾರೆ. ಇದು ಹೊಸ ಬೆಳೆ ಏನೂ ಅಲ್ಲ, ಬಹಳ ಹಿಂದಿನ ಕಾಲದಿಂದಲೂ ಕೂಡ ಕನ್ನಡದಲ್ಲಿ ಸಣ್ಣ ಕಥೆಗಳು ಇದ್ದವು. ಪದ್ಯದಲ್ಲಿದ್ವೋ ಗದ್ಯದಲ್ಲಿ ಇದ್ವೋ ಎಂಬುದು ಜಿಜ್ಞಾಸೆಯ ವಿಷಯ, ಅಂತೂ ಇದ್ದವು. ಏಕೆಂದರೆ ನಮ್ಮ ಜಾನಪದ ಸಾಹಿತ್ಯವನ್ನು ನೋಡಿದರೆ ಅಲ್ಲಿ ಬೇಕಾದಷ್ಟು ಪದ್ಯರೂಪದ ಕಥೆಗಳು ಕಾಣಸಿಗ್ತವೆ. ಅದು ನಮ್ಮ ಈ ಕರಾವಳಿಯ ತುಳು ಇರ್ಬೋದು, ಇನ್ನೊಂದು ಇರ್ಬೋದು, ಅಥವಾ ಮೈಸೂರು ಸೀಮೆಯ ಕನ್ನಡ ಇರ್ಬೋದು, ಅಲ್ಲಿರುವಂಥ ಲಾವಣಿಗಳಿರ್ಬೋದು, ಇವೆಲ್ಲ ಕಥಾತ್ಮಕವಾಗಿಯೇ ಇರುವಂಥದ್ದು. ಗದ್ಯದಲ್ಲೂ ಇದ್ದಿರ್ಬೋದು, ಇಲ್ಲ ಅಂತಲ್ಲ, ಇತ್ತು ಅಂತ ಹೇಳ್ತಾರೆ, ಅದರ ವಿಷಯ ಹೆಚ್ಚು ಬೇಡ. ಈಗ ಪ್ರಕೃತ ವರ್ತಮಾನದ ಆಧುನಿಕ ಅಂತ ನಾವು ಕರೆಯುವಂತಹ ಸಾಹಿತ್ಯಕ್ಕೆ ಬಂದರೆ ನಾವು ಇಂತಹ ರಚನೆಗಳನ್ನು ಕಾಣ್ತೇವೆ. ಈ ಇಂಗ್ಲೀಷಿನಿಂದ ಪ್ರಭಾವಿತವಾದಂಥ ಈ ಕಥನ ಕಾವ್ಯ ಇದೆಯಲ್ಲ, ಅಥವಾ ಕಥನ ಕವನ ಇದೆಯಲ್ಲ, ಇದಕ್ಕೆ ಮೂಲ ಪ್ರೇರಣೆ ಆಂಗ್ಲೇಯ ಸಾಹಿತಿ ಜಾಫ್ರಿ ಚಾಸರ್ ಎಂಬುದಾಗಿ ಹೇಳ್ತಾರೆ. ಆತ 14ನೇ ಶತಮಾನದಲ್ಲಿದ್ದವನು. ಆ ಒಂದು ಪ್ರಸಿದ್ಧವಾದಂತಹ ಒಂದು ಕಥಾಗುಚ್ಛ ಇದೆ, ಇದನ್ನು ಕ್ಯಾಂಟರ್ಬರಿ ಟೇಲ್ಸ್ ಅಂತ ಕರೀತಾರೆ. ಯಾವುದೋ ಒಂದು ಹೋಟೆಲ್ನಲ್ಲಿ ಕೆಲವರು ಸೇರಿಕೊಳ್ತಾರೆ, ಸಮಾನ ಆಸಕ್ತಿಯ ವಯಸ್ಸಿನ ಜನ. ಅವರು ಮಾತುಕತೆ ಆಡ್ತಾ ಆಡ್ತಾ ಇದ್ದ ಹಾಗೆ ಅವರು ಎಲ್ಲಿಗೋ ಯಾತ್ರೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹಾಗೆ ಆ ಯಾತ್ರೆ, ಆ ಪ್ರವಾಸ, ಪ್ರಯಾಣದ ಬೇನೆ ಬೇಸರಿಕೆ ಕಡಿಮೆ ಆಗೋದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳಬೇಕು ಅಂತ ಹೇಳುವಂಥ ನಿರ್ಧಾರ ಆಗ್ತದೆ. ಈ ರೀತಿ ಕಲ್ಪನೆ ಮಾಡಿಕೊಂಡು ಈ ಚಾಸರ್ ಈ ಕಥೆಗಳನ್ನು ಕಟ್ಟಿದ್ದಾನೆ. ಇದು ಬಹಳ ಸುಂದರವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಅವನು ಆರಂಭದಲ್ಲಿ ಒಂದು ಪ್ರಸ್ತಾವನೆಯನ್ನು ಬರೆದಿದ್ದಾನೆ, ಅದಕ್ಕೆ ಅದು ಬಹಳ ಪ್ರಸಿದ್ಧವಾದಂಥ ಒಂದು ಮುನ್ನುಡಿ, ಒಂದು ಪ್ರೊಲೋಗ್ ಆಗಿದೆ ಎಂಬುದಾಗಿ ಕೂಡ ವಿಮರ್ಶಕರು ಹೇಳುವುದುಂಟು. ಚಾಸರನ ಈ ಕಥೆಗಳು ಎಷ್ಟು ಸುಂದರವಾಗಿವೆ ಅಂತ ಹೇಳಿದರೆ, ಇಂಗ್ಲೀಷಿನಲ್ಲಿ ಒಂದು ಮಾತಿದೆ, ಹಿಯರ್ ಈಸ್ ಗಾಡ್ಸ್ ಪ್ಲೆಂಟಿ ಅಂತ. ದೇವರ ಸಮೃದ್ಧಿಯನ್ನು ನಾವು ಈ ಚಾಸರನ ಕಥೆಗಳಲ್ಲಿ ಕಾಣಬಹುದು ಅಂತ. ಪ್ರಾಯಶಃ ಕನ್ನಡದಲ್ಲೂ ಕೂಡ ಅಂತಹ ಕಥೆಗಳು ಇವೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ನಾವು ಪಂಜ ಮಂಗೇಶ್ ರಾಯರನ್ನು ಸಣ್ಣ ಕಥೆಗಳ ಜನಕ ಅಂತ ಹೇಳ್ತಾರೆ. ಕಳೆದ ಶತಮಾನದ ಆದಿ ಭಾಗದಲ್ಲಿ ಅವರು ಅನೇಕ ಸಣ್ಣ ಕಥೆಗಳನ್ನು ಬರೆದರು. ಒಂದು ರೀತಿಯಲ್ಲಿ ಈ ಕಥನ ಕವನಗಳ ಜನಕ ಕೂಡ ಅವರೇ ಆಗ್ತಾರೆ ಎಂದರೂ ತಪ್ಪಲ್ಲ. ಅವರ ಕಡೆಕಂಜಿ, ಡೊಂಬರ ಚೆನ್ನೆ, ನಾಗಣ್ಣನ ಕನ್ನಡಕ, ಇವೆಲ್ಲ ಪದ್ಯ ರೂಪದಲ್ಲಿರುವಂತಹ ಕಥನಗಳು, ಸಣ್ಣ ಕಥೆಗಳು ಎಂಬುದಾಗಿ ಹೇಳ್ತಾರೆ.
ಹಾಗೆಯೇ ಮುಂದೆ ಇದನ್ನು ಕನ್ನಡದಲ್ಲಿ ಬೆಳೆಸಿದವರು, ವಿಪುಲವಾಗಿ ಬೆಳೆಸಿದವರು ಯಾರನ್ನು ನಾವು ಸಣ್ಣ ಕಥೆಗಳ ಹಿರಿಯಣ್ಣ ಅಂತ ಕರಿತೇವೋ ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. 1324 ಸುಮಾರಿಗೆ ಅವರ ಅರುಣ ಎಂಬ ಒಂದು ಕವನ ಸಂಗ್ರಹ ಪ್ರಕಟ ಆಯಿತು. ಅದರಲ್ಲಿ ಸ್ಥಳಗಳ ಹೆಸರು ಎಂಬ ಒಂದು ಕವಿತೆ, ದೀರ್ಘ ಕಾವ್ಯ ಇದೆ. ಅದರಲ್ಲಿ ಅನೇಕ ಸ್ಥಳಗಳ ಹೆಸರುಗಳನ್ನು ಕುರಿತಾಗಿಯೇ ಅವರು ಒಂದು ಕಥಾರೂಪದಲ್ಲಿ ಆ ಪದ್ಯವನ್ನು ಬರೆದಿದ್ದಾರೆ. ಉದಾಹರಣೆಗೆ ಅದರಲ್ಲಿ ಬರುವಂಥ ಒಂದು ಕತೆ ಇದೆ, ಅದು ಮದಲಿಂಗನ ಕಣಿವೆ ಎಂಬುದು. ಅಕ್ಕನ ಗಂಡನನ್ನೇ ತಂಗಿ ಪ್ರೀತಿಸಿದ ಪರಿಣಾಮ ದುರಂತ ಪರಿಸಮಾಪ್ತಿಯನ್ನು ಅತ್ಯಂತ ಮಾರ್ಮಿಕವಾಗಿ ಸರಳರಗಳೆಯ ರೂಪದಲ್ಲಿ, ಕಥೆಯ ರೂಪದಲ್ಲಿ ಮಾಸ್ತಿಯವರು ಅಲ್ಲಿ ಹೆಣೆದನ್ನು ನಾವು ಕಾಣ್ತೇವೆ. ಇದು ಒಂದಾಯಿತು. ಆಮೇಲೆ ಅವರು ಕಥೆಯನ್ನೇ ಹೇಳುವ ದೃಷ್ಟಿಯಿಂದ ಎಂಬ ಹಾಗೆ ನವರಾತ್ರಿ ಎಂಬ ಹೆಸರಿನಲ್ಲಿ ಸಮಾನ ಶೀರ್ಷಿಕೆಯಲ್ಲಿ 5 ಸಂಪುಟಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲಿರುವ ಕಥೆಗಳಲ್ಲಿ ಹೆಚ್ಚು ಕಡಿಮೆ ಆ ತಂತ್ರ ನಾನು ಆಗಲೇ ಹೇಳಿದ ಚಾಸರನ ಕ್ಯಾಂಟರ್ಬರಿ ಟೇಲ್ಸ್ ಇದೆಯಲ್ಲ, ಆ ತಂತ್ರದಲ್ಲಿ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಒಂದೇ ವಯಸ್ಸಿನ, ಒಂದೇ ಮನೋಧರ್ಮದ ಅನೇಕ ಹಿರಿಯರು ಸೇರಿಕೊಳ್ತಾರೆ. ಅವರು ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ. ಇದು ಈ ನವರಾತ್ರಿಯಲ್ಲಿ ನಾವು ಇದನ್ನು ಕಾಣುತ್ತೇವೆ. ಅದರಲ್ಲಿ ಮಾಸ್ತಿಯವರ ಸಮಕಾಲೀನರಾದಂಥ ಪಂಜೆಯವರು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ಅವರೆಲ್ಲರ ಪ್ರಸ್ತಾವ ಬರ್ತದೆ. ಹಾಗೆಯೇ ಅಲ್ಲಿ ಇದು ಭಾಳ ಸ್ವಾರಸ್ಯಕರವಾಗಿ ಈ ನವರಾತ್ರಿ ಸಂಪುಟ ಇದೆ. ಇದು ಒಂದಾಯಿತು. ಆಮೇಲೆ ಕಥನ ಕವನಗಳನ್ನೇ ಬರೆದು ಪ್ರಸಿದ್ಧರಾದಂಥ ಇನ್ನೂ ಅನೇಕರು ಇದ್ದಾರೆ. ಉದಾಹರಣೆಗೆ ಕುವೆಂಪು ಕವಿಯಾಗಿ ಪ್ರಸಿದ್ಧರು. ಅದರ ಜೊತೆಗೆ ಅವರು ಒಳ್ಳೆ ಕಥೆಗಳನ್ನು ಬರೆದಿದ್ದಾರೆ, 2 ಮಹಾಕಾದಂಬರಿಗಳನ್ನು ಬರೆದಿದ್ದಾರೆ. ಅವರದೇ ಒಂದು ಕವನ ಸಂಗ್ರಹ ಇದೆ, ಕಥನ ಕವನಗಳು ಅಂತಲೇ ಅದರ ಶೀರ್ಷಿಕೆ. ಅದರಲ್ಲಿ ಸ್ವತಂತ್ರವಾದ್ದಿದೆ, ಭಾಷಾಂತರ ಅಥವಾ ರೂಪಾಂತರದ್ದು ಕೂಡ ಇದೆ. ಉದಾಹರಣೆಗೆ ತಾನಾಜಿ ಅಂತ ಹೇಳುವಂಥ ಒಂದು ಕವಿತೆ ಇದೆ. ಶಿವಾಜಿಯ ಆಪ್ತ ಆತ, ಅವನ ತ್ಯಾಗ, ಅವನ ಧೈರ್ಯ, ಅವನ ಸಾಹಸ, ಇದೆಲ್ಲವನ್ನು ಅವರು ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅಥವಾ ಒಂದು ನಾಯಿಯನ್ನು ಕುರಿತ ಒಂದು ಪದ್ಯ ಇದೆ, ಡೂಲಿ ಅಂತ ಇದೆ. ಕರಿಸಿದ್ದ ಅಂತ ಒಂದು ಕತೆ ಇದೆ. ಇಂಥ ಕಥೆ ಭಾಳ ಮನೋಜ್ಞವಾದಂಥ ಮಾರ್ಮಿಕವಾದ ಸಣ್ಣ ಕಥೆಗಳನ್ನು ಕಥನ ರೂಪದಲ್ಲಿ, ಪದ್ಯ ರೂಪದಲ್ಲಿ ಅವರು ಅಲ್ಲಿ ಬರೆದದನ್ನು ನಾವು ಕಾಣುತ್ತೇವೆ. ಇದು ಒಂದಾಯಿತು. ಈ ಕಡೆಗೆ ಬಂದರೆ ರಾಷ್ಟ್ರಕವಿ ಗೋವಿಂದಪ್ಪಯ್ಯವರು, ಅವರ ವೈಶಾಖಿ ಮತ್ತು ಗೊಲ್ಗತಾ, ಕಡೆಗೋಳು ಶಂಕರ ಭಟ್ರು ಅವರ ನಲ್ಮೆಯಲ್ಲಿರುವಂಥ ಹೊನ್ನಿಯ ಮದುವೆ, ಮಾದ್ರಿಯ ಚಿತೆ ಇತ್ಯಾದಿ, ಸೇಡಿಯಾಪು ಕೃಷ್ಣ ಭಟ್ರು ಅವರ ಶ್ವಮೇಧ, ಅವರ ಶಬರಿ, ಅವರ ಕೃಷ್ಣಕುಮಾರಿ ಇತ್ಯಾದಿ, ಇವೆಲ್ಲವೂ ಕೂಡ ಪದ್ಯ ರೂಪದಲ್ಲಿರುವಂತಹ ಕಥೆಗಳು ಅಥವಾ ಕಥನ ಕವನಗಳು ಅಂತ ಕರಿಬಹುದು ನಾವು. ಒಂದು ಕಾಲದಲ್ಲಿ ಸ್ವಲ್ಪ ಮಹಾಕಾವ್ಯ ಒಂದಾದರೆ ಇನ್ನೊಂದು ಸ್ವಲ್ಪ ಸಣ್ಣದಾದದನ್ನು ಖಂಡಕಾವ್ಯ ಎಂಬುದಾಗಿ ಕೂಡ ಕರೀತಾ ಇದ್ರು. ಗೋವಿಂದಪ್ಪಯ್ಯವರ, ಕಡೆಗೋಳು ಅವರ, ಸೇಡಿಯಾಪು ಅವರ ಈ ಕಥನ ಕಾವ್ಯಗಳು ಖಂಡಕಾವ್ಯಗಳು ಕೂಡ ಹೌದು ಎಂಬುದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬಹುದು. ಒಟ್ಟಿನಲ್ಲಿ ತತ್ವ ಒಂದೇ, ಸಾರಾಂಶ ಒಂದೇ, ಪರಿಣಾಮ ಒಂದೇ. ಮಹಾಕಾವ್ಯ ಇರ್ಬೋದು, ಕಥನ ಕಾವ್ಯ ಇರ್ಬೋದು, ಮಹಾಕಾದಂಬರಿ ಇರ್ಬೋದು, ಸಣ್ಣ ಕಥೆ ಇರ್ಬೋದು, ಪರಿಣಾಮ ಒಂದೇ. DVG ಅವರು ಒಂದು ಕಡೆ ಹೇಳ್ತಾರೆ, ಒಂದು ಕಾದಂಬರಿ ಅಂದರೆ ಗೋಡೆ ಗಡಿಯಾರ ಇದ್ದ ಹಾಗೆ, ಸಣ್ಣ ಕಥೆ ಅಂದರೆ ರಿಸ್ಟ್ ವಾಚ್ ಇದ್ದ ಹಾಗೆ. ಗೋಡೆ ಗಡಿಯಾರದ ಯಂತ್ರ ಸಂಯೋಜನೆಯು ಒಂದೇ, ರಿಷ್ಟು ಆಚಿನ ಯಂತ್ರ ಸಂಯೋಜನೆಯು ಒಂದೇ, ಪರಿಣಾಮದಲ್ಲಿ ಎರಡೂ ಒಂದೇ. ಹಾಗೆ ಮಹಾಕಾವ್ಯ, ಕಥನ ಕಾವ್ಯ ಎರಡೂ ಕೂಡ ಪರಿಣಾಮ ರಮಣೀಯವೇ ಆಗಿರ್ತವೆ. ಕನ್ನಡದಲ್ಲಿ ಇಂಥವುಗಳು ಬೇಕಾದಷ್ಟು ಇವೆ ಎಂಬುದನ್ನು ನಾವು ತಿಳಿದುಕೊಂಡ್ರೆ ಸಾಕು.